ನಮಸ್ಕಾರ ಸ್ನೇಹಿತರೆ, ನೆಟ್ಫ್ಲಿಕ್ಸಲ್ಲಿ ಮಾಯಿ ಅಂತ ಒಂದು ವೆಬ್ ಸೀರೀಸ್ ಇದೆ. ಆ ವೆಬ್ ಸೀರೀಸನ್ನು ನೋಡಿದೆ, ಯಾಕಂದರೆ ಅದರಲ್ಲಿ ಸಾಕ್ಷಿ ತನ್ವರ್ ಅವರಿದ್ದರು. ಆ ವೆಬ್ ಸೀರೀಸ್ ನೋಡಿದ್ಮೇಲೆ ಒಂದೇ ಅನಿಸಿದ್ದು ಅಂತಂದರೆ, ಯಾವ ಸಾಕ್ಷಿ ತನ್ವರ್ಗೋಸ್ಕರ ನಾನು ಈ ವೆಬ್ ಸೀರೀಸ್ ನೋಡಿದ್ರು, ಆ ಸಾಕ್ಷಿ ತನ್ವರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ವೆಬ್ ಸೀರೀಸಲ್ಲಿ ಅಂತ ಅನ್ನಿಸ್ತು. ಸುಮಾರು ಜನ ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಸೊ ವಿವೇಕ್ ಮಿಶ್ರಣ್ ಅವರಿದ್ದಾರೆ, ಸೀಮಾ ಪಾಹು ಅವರಿದ್ದಾರೆ. ಸೊ ಇನ್ನು ಯಂಗ್ ಸ್ಟಾರ್ ಕ್ಯಾಸ್ಟ್ ಅಂತ ಏನು ಹೇಳ್ತೀವಿ, ತುಂಬ ಪ್ರಾಮಿಸಿಂಗ್ ಕ್ಯಾಸ್ಟ್ ಎನ್ಸೆಂಬಲ್ ಇದೆ. ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಾಗಿದೆ ಈ ವೆಬ್ ಸೀರೀಸಲ್ಲಿ. ಬಟ್ ಸಾಕ್ಷಿ ತನ್ವರ್ ಅವ್ರನ್ನ ಬಿಟ್ಟು ಬೇರೆ ಯಾವ ಒಂದು ಪಾತ್ರನ್ನು ತುಂಬ ಎಕ್ಸ್ಪ್ಲೋರ್ ಮಾಡಿಲ್ಲ ಡೈರೆಕ್ಟ್ರು ಅಂತ ಅನ್ನಿಸ್ತು. ಸೊ ಇದು ಒಂದು ತಾಯಿ ಮತ್ತು ಮಗಳ ಕತೆ. ತಾಯಿ ಕಣ್ಣೆದುರಿಗೇ ಮಗಳು ಡಾಕ್ಟರ್ ಆಗಬೇಕು ಅಂತಿರುವಂಥ ಮಗಳದು ಒಂದು ಹಿಟ್ ಆ್ಯಂಡ್ ರನ್ ಆಗುತ್ತೆ. ಮಗಳು ಮೂಕಿ, ಮಾತಾಡೋಕ್ಕಾಗಲ್ಲ, ಹಿಟ್ ಆ್ಯಂಡ್ ರನ್ ಆಯಿತು. ಅದಕ್ಕೆ ಅದನ್ನು ತಾಯಿನೇ ನೋಡ್ತಾರೆ ರೋಡ್ ಮೇಲೆ, ಆ ಆಕ್ಸಿಡೆಂಟ್ ಆಗೋದು, ಮಗಳು ಸತ್ತೋಗ್ತಾಳೆ. ಆಮೇಲೆ ಅದು ಆಕ್ಸಿಡೆಂಟ್ ಅಲ್ಲ, ಒಂದು ಪ್ಲ್ಯಾಂಡ್ ಮರ್ಡರ್, ಕೊಲೆಯ ಪ್ರಯತ್ನ ಆಗಿರಬಹುದು ಅಥವಾ ಕೊಲೆ ಆಗಿರ್ಬೋದು ಮಗಳದು ಅಂತ ಅನಿಸಿ ಒಬ್ಬ ತಾಯಿ, ಇಲ್ಲಿ ಸಾಕ್ಷಿ ತನ್ವರ್ ಅವರು ತಾಯಿ ಪಾತ್ರ ಮಾಡ್ತಿದ್ದಾರೆ. ವಾಮಿಕಾ ಗಬ್ಬಿ ಅವರು ಮಗಳ ಪಾತ್ರ. ಮೂಕರಾಗಿರೋದ್ರಿಂದ ಅವರಿಗೆ ತುಂಬ ಏನು ನಟನೆಗೆ ಒಂದು ಸ್ಕೋಪ್ ಇಲ್ಲ, ಬಟ್ ಸೈನ್ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಕಡಿಮೆ ಫ್ರೇಮ್ಸ್ ಇದ್ರು ಕೂಡ. ಇಲ್ಲಿ ಸಾಕ್ಷಿ ತನ್ವರ್ ಅವರ ಆ್ಯಕ್ಟಿಂಗ್ ಇದೆಲ್ಲ ಅದ್ಭುತವಾಗಿದೆ ಎಂಟೈರ್ ವೆಬ್ ಸೀರೀಸಲ್ಲಿ. ಇದೊಂದು ಸ್ಲೋ ಬರ್ನರ್, ನಿಧಾನವಾಗಿ ಒಂದು ಹೋಗುವಂಥ ಒಂದು ಕ್ರೈಮ್ ಥ್ರಿಲ್ಲರ್, ತುಂಬ ಕ್ರೈಮ್ ಪ್ಲಾಟ್ ಇದೆ, ಅದರಲ್ಲಿ ಇನ್ವೆಸ್ಟಿಗೇಷನ್ ಇದೆ. ಸೊ ಇಲ್ಲಿ ಮಗಳದ್ದು ಒಂದು ಮರ್ಡರ್ ಅಂತ ಗೊತ್ತಾದ ಮೇಲೆ ಏನಾಗುತ್ತೆ, ತಾಯಿ ಆ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಿತ್ತು ಅದಕ್ಕೆ ಹಿಂದೆ ಕಾರಣ ಅಂತ ತಾನೇ ಇನ್ವೆಸ್ಟಿಗೇಟರ್ ಆಗಿ ಅದನ್ನು ಕಂಡುಹಿಡಿಯೋಕ್ಕೆ ಹೋಗ್ತಾರೆ. ಸೊ ಆ ಪತ್ತೆದಾರಿ ಒಂದು ಕತೆ ಥರ ಇದೆ ಅಲ್ಲಿಂದ. ತಾಯಿ ಯಾವ ಥರ ಮಗಳನ್ನು ಕೊಂದೋರು, ಕೊಂದಿದಂಥ ಇಂಟೆನ್ಷನ್ಸ್ ಏನು ಅಂತ ಕಂಡುಹಿಡಿಯೋಕ್ಕೆ ನೋಡೋ ಒಂದು ಪ್ರಯತ್ನದಲ್ಲಿ ಆ ತಾಯಿ ಏನೇನು ಮಾಡ್ತಾಳೆ, ಒಂದು ಕೆಟ್ಟದಾದ ನಿರ್ಧಾರಗಳು, ಒಂದು ವಿಚಿತ್ರವಾದ ನಿರ್ಧಾರಗಳನ್ನ ಯಾವ ಥರ ತೊಗೊಳ್ತಾರೆ, ಒಂದು ಅಡ್ವೆಂಚರಸ್ ಮೋಡಲ್ ಬರ್ತಾರೆ. ಸೊ ಟರ್ಮಿನೇಟರ್ ಆಗ್ತಾರೆ, ಎಕ್ಸಿಕ್ಯೂಷನರ್ ಆಗ್ತಾರೆ, ಅವೆಂಜರ್ ಆಗ್ತಾರೆ, ಎಲ್ಲ ಆಗ್ತಾರೆ, ಸೂಪರ್ ಹೀರೋ ಆಗ್ತಾರೆ, ಗೋಡೆ ಹತ್ತಾರೆ, ಕೊಲೆ ಮಾಡ್ತಾರೆ, ಈ ರೌಡಿಗಳನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಸೊ ಅಲ್ಲಲ್ಲೇ ಸ್ಪಾಟ್ ಡಿಸಿಷನ್ ತೊಗೊಳ್ತಾರೆ. ತುಂಬ ಆ ಥರ ಒಂದು ನೋವಿನಲ್ಲಿರುವಂಥ ಒಂದು ತಾಯಿ ಆ ಥರ ನಿರ್ಧಾರಗಳನ್ನ ತೊಗೋಬೋದಾ ಅಂತ ನಮ್ಗೊಂದು ಕಡೆಯಿಂದ ಅನಿಸಿದ್ರೆ, ಇನ್ನೊಂದು ಕಡೆ ಅಂತ ಅನಿಸುತ್ತೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನಾದರೂ ಮಾಡ್ಬೋದು ಅಂತೇಳಿ. ಅನ್ಬಿಲೀವಬಲ್ ಅಂತ ಹೇಳ್ಬೋದು, ಕೆಲವೊಂದು ನಂಬಕ್ಕೆ ಆಗಲ್ಲ ಅಂತ ಒಂದು ಸನ್ನಿವೇಶಗಳನ್ನ ಈ ನಿರ್ದೇಶಕರು ಈ ವೆಬ್ ಸೀರೀಸಲ್ಲಿ ತೋರಿಸಿದ್ದಾರೆ. ಸೊ ಇದೆಲ್ಲ ಟೋಟಲಿ ಹೇಳ್ದಂಗೆ ಒಂದು ಮಾಯಿ ಅಂತಲೇ ಹೆಸರಿಟ್ಟಿದ್ದಾರೆ ಈ ವೆಬ್ ಸೀರೀಸ್ಗೆ. ತಾಯಿಯೇ ಒಂದು ಕತೆ, ತಾಯಿ ಮತ್ತು ಮಗಳ ಒಂದು ಕತೆ. ಆದರೆ ಈ ವೆಬ್ ಸೀರೀಸ್ನಲ್ಲಿ ಯಾವುದೇ ಎರಡು ಪಾತ್ರಗಳ ನಡುವೆ ಒಂದು ಸಂಬಂಧನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಹೇಳಬೇಕು ಡೈರೆಕ್ಟ್ರು. ತಾಯಿ ಮಗಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಯಾವುದೇ ಒಂದು ಪಾತ್ರಗಳ ನಡುವೆ ಒಂದು ರಿಲೇಷನ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿಲ್ಲ. ಅದೇ ಥರ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೋರೇಷನ್ ಇಲ್ಲ, ಕ್ಯಾರೆಕ್ಟರ್ ಡೆಪ್ತ್ ಇಲ್ಲ. ಸೊ ಸಾಕ್ಷಿ ತನ್ವರ್ ಬಿಟ್ಟರೆ, ಸಾಕ್ಷಿ ತನ್ವರ್ ಅವ್ರದ್ದು ಕ್ಯಾರೆಕ್ಟ್ರಲ್ಲಿ ಡಿಫ್ರೆಂಟ್ ಡೆಪ್ತ್ ಇದೆ, ಡಿಫ್ರೆಂಟ್ ಇಮೋಷನ್ಸ್ ಇದೆ, ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಇದೆ, ಡಿಫ್ರೆಂಟ್ ಲೇಯರ್ಸ್ ಇದೆ. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ. ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಆ್ಯಕ್ಟರ್ಸು ಸೈಡ್ ಔಟ್ ಆಯಿತು ಅಂತ ಒಂದು ಕಡೆ ಅಂತೂ ಅನಿಸ್ತು. ಇನ್ನೊಂದು ಕಡೆ ಕತೆ ಸ್ಲೋ ಬರ್ನರು, ತುಂಬ 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 ಆಮೇಗತಿಯಲ್ಲಿ ನಿಧಾನವಾಗಿ ಹೋಗುತ್ತೆ. ನಿಮಗೆ ಸ್ಲೋ ಬರ್ನರ್ಸ್ ಇಷ್ಟ ಆದರೆ ಇದನ್ನು ನೋಡ್ಬೋದು. ಒಂದು ಕ್ರೈಮ್ ಥ್ರಿಲ್ಲರ್ ಇದೆ, ಒಂದು ಇನ್ವೆಸ್ಟಿಗೇಷನ್ ಇದೆ, ಒಂದು ತಾಯಿಯ ಇಮೋಷನ್ಸ್ ಇದೆ, ಎಲ್ಲ ಇದೆ ಇದರಲ್ಲಿ. ಒಂದು ಗ್ಯಾಂಗ್ಸ್ಟರ್ ಕತೆ ಇದೆ. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಂತೂ ನನಗೆ ಹಿಡಿಸಲೇ ಇಲ್ಲ, ಕೆಡ್ದಾಗಿತ್ತು ಅಂತ ಅನಿಸ್ತು. ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಯಾಕೆ ಬೇಕು ಅಲ್ಲಿ? ಒಂದು ಫೈರ್ ವರ್ಕ್ಸ್ ಎಲ್ಲ ಯಾಕೆ ಬೇಕು, ಬಾಂಬ್ಗಳು, ಕತ್ತಿಗಳು, ಪಿಸ್ತಲ್ಗಳು ಯಾಕೆ ಬೇಕು ಈ ಕತೆಯಲ್ಲಿ ಅಂತ ಅನಿಸ್ತು. ಬಟ್ ಸೊ ಗೊತ್ತಿಲ್ಲ, ಇದು ಡೈರೆಕ್ಟರ್ದು ಕ್ರಿಯೇಟಿವ್ ಲಿಬರ್ಟಿ ಅಂತ ಹೇಳ್ಬೋದು. ಸೊ ಆ ಕತೆಗೆ ಬೇಕಿತ್ತೋ ಬೇಕಿಲ್ವೋ ವೆಬ್ ಸೀರೀಸ್, ಈ ವೆಬ್ ಸೀರೀಸ್ನ ಎರಡನೇ ಒಂದು ಸೀಸನ್ನಲ್ಲಿ ನಾವು ಕಾಣ್ಬೋದು. ಹೌದು, ಈ ಕ್ಲೈಮ್ಯಾಕ್ಸ್ ಎಲ್ಲೊಂದು ಕತೆ ಮುಗಿತಾ ಇದೆ ಅಂತ ಅನಿಸಿದಾಗ ವೆಬ್ ಸೀರೀಸು ಎಲ್ಲ ವೆಬ್ ಸೀರೀಸ್ ಥರ ಇದು ಕೂಡ ಸೀಸನ್ ಟೂಗೆ ಹೋಗುತ್ತೆ. ಸೊ ಅಲ್ಲಿ ಮುಂದೆ ಕತೆ ಏನಾಗುತ್ತೆ ಅಂತ ಕುತೂಹಲಕ್ಕಿನ್ನ ಈ ಥರ ಮತ್ತೆ ಒಂದು ಸ್ಲೋ ಬರ್ನರ್ ಆಗ್ಬೋದು ಎರಡನೇ ಸೀಸನ್. ಅದಕ್ಕೆ ಅದನ್ನು ನೋಡಬೇಕಾ, ನೋಡೋ ಕಾಯಬೇಕಾ ಅಂತ ಅನಿಸ್ಬೋದು. ಬಟ್ ಆಲ್ರೆಡಿ ಹೇಳಿದಂತೆ ಎಲ್ಲರ ನಟನೆ ಚೆನ್ನಾಗಿದೆ ಈ ವೆಬ್ ಸೀರೀಸಲ್ಲಿ. ಬಟ್ ಕತೆ, ಸ್ಕ್ರೀನ್ ಪ್ಲೇ ತುಂಬ ಡಲ್ ಆಗಿದೆ, ತುಂಬ ಸ್ಲೋ ಆಗಿದೆ, ಸ್ಲೋ ಬರ್ನರ್ ಆಗಿದೆ. ಸೊ ಇದರಲ್ಲಿ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಸಾಕ್ಷಿ ತನ್ವರ್ ಅವರ ಅದ್ಭುತ ಅದ್ಭುತ ನಟನೆ. ಯಾವ ಎಕ್ಸ್ಪ್ರೆಷನ್ ಅವ್ರಿಗೆ ಬರಲ್ಲ, ಯಾವ ಇಮೋಷನ್ ಅವ್ರಿಗೆ ಬರಲ್ಲ. ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಒಂದು ಸೇಡನ್ನು ಕೋರ್ಕೊಂಡು ಒಂದು ಸೇಡಿನ ಒಂದು ಹಾದಿಯಲ್ಲಿ ನಡೀತಿರುವ ಅಂಥ ಒಂದು ತಾಯಿಯಾಗಿ, ಸೊ ಅಡ್ವೆಂಚರಸ್ ತಾಯಿಯಾಗಿ, ಸೊ ಫೈಟಿಂಗ್ ತಾಯಿಯಾಗಿ, ಎಲ್ಲ. ಸೊ ತಾಯಿಯ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ನಾವು ಹೇಳ್ತೀವಲ್ಲ ನವದುರ್ಗ, ಆ ನವದುರ್ಗೆಯ ಒಂದು ಇಂಪ್ರೆಷನ್ನು ನಾವು ಸಾಕ್ಷಿ ತನ್ವರಲ್ಲಿ ಕಾಣ್ಬೋದು. ಇದು ಫಿಮೇಲ್ ಸೆಂಟ್ರಿಕ್ ವೆಬ್ ಸೀರೀಸ್ ಆಗಿದೆ. ಸೊ ತುಂಬ ಈ ಫಿಮೇಲ್ ಸೆಂಟ್ರಿಕ್ ವೆಬ್ ಸೀರೀಸ್ ಅಥವಾ ಸಿನಿಮಾಗಳನ್ನ ನೋಡೋರಿಗೆ ತುಂಬ ಇಷ್ಟ ಆಗ್ಬೋದು. ಒಂದು ಡಿಫ್ರೆಂಟ್ ಶೇಡ್ಸ್ ಆಫ್ ಮದರ್, ಡಿಫ್ರೆಂಟ್ ಶೇಡ್ಸ್ ಆಫ್ ಫಿಮೇಲ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಕ್ಲೀನ್ ಸ್ಲೇಟ್ ಫಿಲ್ಮ್ಸ್ ಈ ಪ್ರೊಡಕ್ಷನ್ ಬ್ಯಾನರಿಂದ ಇದು ಬರ್ತಾ ಇದೆ, ಅನುಷ್ಕಾ ಶರ್ಮಾ ಅವರದು ಆ ಬ್ಯಾನರು. ಸೊ ಅವರು ತುಂಬ ಒಳ್ಳೆ ಫಿಮೇಲ್ ಸೆಂಟ್ರಿಕ್ ಸಿನಿಮಾಗಳನ್ನ ನಮ್ಗೆ ಕೊಟ್ಟಿದ್ದಾರೆ, ವೆಬ್ ಸೀರೀಸ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದೊಂದು ಆ ದಾರಿಯಲ್ಲಿ ನಡೀತಿರುವ ಒಂದು ವೆಬ್ ಸೀರೀಸ್ ಅಂತ ನಾವು ಕಾಣ್ಬೋದು. ಸಾಕ್ಷಿ ತನ್ವರ್ಗೋಸ್ಕರನೇ ಹೇಳಿ ಮಾಡಿಸಿದಂಥ ಇರುವಂಥ ಒಂದು ವೆಬ್ ಸೀರೀಸು.
ಸೊ ಅಂತಿಮವಾಗಿ ನಾನು ಹೇಳೋದೇನು ಅಂತಂದರೆ, ನಿಮಗೆ ಸ್ಲೋ ಬರ್ನರ್ಸ್ ಇಷ್ಟ ಆಯಿತು ಅಂತಂದರೆ, ನಿಧಾನವಾಗಿ ನಡೀತಾ ಇರೋವಂಥ ಕಥೆಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ, ತುಂಬ ಇಮೋಷನ್ಸು, ತುಂಬ ಇಮೋಷ್ನಲ್ ಹೈಸ್ ಇರುವಂಥ ಒಂದು ವೆಬ್ ಸೀರೀಸು, ಒಂದು ಸಿಂಗಲ್ ಕ್ಯಾರೆಕ್ಟರ್ ನಡುವೆ ಸುತ್ತು ನಡೀತಾ ಇರುವಂಥ ಹೆಣೆದಿರುವಂಥ ಒಂದು ಕತೆ ನಿಮ್ಗೆ ಇಷ್ಟ ಆಗೋದಿದ್ದರೆ, ಒಂದು ಸ್ವಲ್ಪ ಕ್ರೈಮು, ಒಂದು ಸ್ವಲ್ಪ ಫ್ಯಾಮಿಲಿ ಡ್ರಾಮಾ, ಎಲ್ಲ ಸೊ ಕಾಕ್ಟೈಲ್ ಅಂತ ಹೇಳ್ಬೋದಲ್ಲ, ಇವೆಲ್ಲ ಇಷ್ಟ ಇರೋದು. ಓವರಾಲ್ ಬ್ಯಾಕ್ ಡ್ರಾಪಲ್ಲಿ ಒಂದು ನಿಧಾನವಾಗಿ ನಡೀತಾ ಇರುವಂಥ ತನ್ನದೇ ಆದಂಥ ಒಂದು ಗತಿಯಲ್ಲಿ ನಡೀತಿರುವಂಥ ಒಂದು ವೆಬ್ ಸೀರೀಸ್ ನಿಮಗೆ ಇಷ್ಟ ಆಗಿದ್ದರೆ, ನೀವು ಆ ಥರ ಒಂದು ವೆಬ್ ಸೀರೀಸ್ ಅಥವಾ ಸಿನಿಮಾನ ನೋಡಿ ನಿಮಗೆ ಒಂದು ಅಭ್ಯಾಸ ಆಗಿದ್ದರೆ, ನೆಟ್ಫ್ಲಿಕ್ಸಲ್ಲಿ ಒಂದು ನಾಲ್ಕೂವರೆ ಗಂಟೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅಂತ ನಿಮಗೆ ಅನಿಸ್ತಾ ಇದ್ದರೆ ಡೆಫಿನೆಟಾಗಿ ಇದನ್ನು ನೋಡಿ. ಸೊ ನನ್ನ ಸ್ಕೋರ್ ಬೋರ್ಡಲ್ಲಿ ನಾನು ಮಾಯಿಗೆ 10 out of 6 ಮಾರ್ಕ್ಸ್ನ ಕೊಡ್ತೀನಿ, 6 out of 10 ನನ್ನ ಸ್ಕೋರ್ ಬೋರ್ಡಲ್ಲಿ. ಸೊ ಓವರಾಲ್ ಮೊದಲ ಎಪಿಸೋಡ್ನಲ್ಲಿ ಏನು ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ ಈ ವೆಬ್ ಸೀರೀಸ್ ನೋಡಿ, ಒಂದು ಕುತೂಹಲ ಒಂದು ಡೆವಲಪ್ ಆಗುತ್ತೆ, ಏನೋ ಒಂದು ಆಗ್ಬೋದು ಮುಂದೆ ಈ ವೆಬ್ ಸೀರೀಸಲ್ಲಿ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರ್ಬೋದು ಅಂತೇಳಿ, ಒಂದು ಥ್ರಿಲ್ಲಿಂಗ್ ಆ್ಯಂಡ್ ಗ್ರಿಪ್ಪಿಂಗ್ ಟೇಲ್ ಆಗ್ಬೋದಿತ್ತು ಈ ವೆಬ್ ಸೀರೀಸು, ಒಂದು ಫಾಸ್ಟ್ ಪೇಸಲ್ಲಿದ್ದಿದ್ರೆ ಆ ಪೇಸಿಂದ ಆ ಸೀರಿಯಸ್ನೆಸ್ ಸ್ಲೋ ಡೌನ್ ಆಯಿತು ಅಂತ ನನಗೆ ಅನಿಸುತ್ತೆ. ಸಾಕಷ್ಟು ಎಪಿಸೋಡ್ಗಳು ಬೋರ್ ಆಗುತ್ತೆ, ಮುಗಿದ್ರೆ ಸಾಕಪ್ಪ ಅಂತ ಕಾಣೋಂಗಾಗತ್ತೆ, ಅಟ್ಲೀಸ್ಟ್ ನನಗಾದರೂ ನನಗೆ ಹಾಗನ್ನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಬರ್ತಿಳಿಸಿ ವಿಮರ್ಶೆ ನೋಡಿದ್ಮೇಲೆ ಅಥವಾ ವೆಬ್ ಸೀರೀಸ್ ನೋಡಿದ್ಮೇಲೆ. ಧನ್ಯವಾದಗಳು, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಿತ್ರ ವಿಮರ್ಶೆಯೊಂದಿಗೆ. ಧನ್ಯವಾದಗಳು, ನಮಸ್ತೆ.